ರುಚಿ ಶುಚಿಗೆ ಮತ್ತೊಂದು ಹೆಸರು ಶ್ರೀ ಹೋಟೆಲ್. 50 ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲೇ ಫೇಮಸ್. ಸೆಟ್ ಮಸಾಲೆ ದೋಸೆ, ಸೆಟ್ ದೋಸೆಗಳು ಮರೆಯಲಾರದ ರುಚಿ ಸವಿಯಲು ಮರೆಯದೆ ಭೇಟಿ ಕೊಡಿ ಶ್ರೀ ಹೋಟೆಲ್, ಸಿಎಂ ರಸ್ತೆ, ಕೃಷ್ಣರಾಜನಗರ. ಶಿವಕುಮಾರ್ ಅವರೇ, ದಸರಾ ಶುರು ಆಗಿದೆ, ನಿನ್ನೆಯಿಂದ ನವರಾತ್ರಿ ಆರಂಭ ಆಗಿದೆ, ದಸರಾಗೆಲ್ಲ ಒಂದು ಕೊನೆ ದಿವಸಕ್ಕೆ ಸಿದ್ಧತೆಗಳು ಸಹ ನಡೀತಾ ಇದಾವೆ. ಆದ್ರೆ ಈ ಸಂದರ್ಭದಲ್ಲಿ ರಾಷ್ಟ್ರಪತಿ ಬಂದಾಗ ಕನ್ನಡದಲ್ಲಿ ಒಂದು ಫಲಕಗಳನ್ನ ನಾವು ಕಾಣ್ಬೇಕಾಗಿತ್ತು, ಯಾಕಂದ್ರೆ ಇದು ನಮ್ಮ ನಾಡ ಹಬ್ಬ. ನಾಡ ಹಬ್ಬದಲ್ಲಿ ಕನ್ನಡದ ಫಲಕಗಳಿಗೆ ಒಂದು ಆದ್ಯತೆ ಕೊಡದೆ ಇಂಗ್ಲಿಷ್ ನಲ್ಲಿ ಎಲ್ಲವನ್ನ ಹಾಕಿದ್ದಾರೆ. ಇದು ಕನ್ನಡಿಗರು ಯಾಕೆ ದನಿ ಎತ್ತುತ್ತಾ ಇಲ್ಲ? ನೀವುಗಳೇ ಯಾಕೆ ಸುಮ್ಮನೆ ಇದ್ದೀರಾ? ಇಲ್ಲ ಇಲ್ಲ, ಧ್ವನಿ ಎತ್ತುತ್ತಾ ಇದೀವಿ. ಎಲ್ಲಾ ಹೋರಾಟಗಾರರು ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇದ್ದಾರೆ. ಆದ್ರೆ ನಮ್ಮ ಜನಸಾಮಾನ್ಯರು ಧ್ವನಿ ಎತ್ತುತ್ತಾ ಇಲ್ಲ. ಬರೇ ಹೋರಾಟಗಾರರು ಧ್ವನಿ ಎತ್ತಿದ್ರೆ ಸಾಕಾಗೋದಿಲ್ಲ, ನಮ್ ಜೊತೆ ಕರ್ನಾಟಕ ಸಮಸ್ತ ಜನತೆ ಧ್ವನಿ ಎತ್ತಬೇಕಿದೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋರೆಲ್ಲ ಕನ್ನಡಿಗರೇ. ರಾಷ್ಟ್ರಪತಿಯವರು ಬೇರೆ ಕಡೆಯಿಂದ ಬಂದಿರ್ಬೋದು, ಆದ್ರೆ ಅವ್ರಿಗೆ ಇದು ಕರ್ನಾಟಕ, ಕನ್ನಡ ಅನ್ನೋ ಒಂದು ಕಂಪಿದೆ, ಇಲ್ಲಿ ನಾವು ಗೌರವಿಸಬೇಕು ಅನ್ನೋದು ಆ ಭಾವನೆ ಮೂಡಿಸಬೇಕಿರುವಂತದ್ದು ರಾಷ್ಟ್ರಪತಿ ಅವರಿಗೆ. ಫಲಕಗಳಲ್ಲಿ ಕನ್ನಡ ಹಾಕಿ ಅವ್ರಿಗೆ ಏನಾದ್ರೆ ಇನ್ವಿಟೇಷನ್ ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಇದ್ದಿರಬಹುದಿತ್ತಲ್ವಾ? ಹೌದೌದು. ಆದ್ರೆ ಕನ್ನಡದ ಫಲಕಗಳು, ಕನ್ನಡ ಕೊರತೆ. ನಾವೀಗ ರಾಜ್ಯೋತ್ಸವದ ಆಚರಣೆ ಬರ್ತಾ ಇದೆ, ಈ ಸಂದರ್ಭದಲ್ಲಿ ಕನ್ನಡಕ್ಕೆ ಈ ರೀತಿ ಒಂದು ಅವಮಾನ ಮಾಡ್ದಂಗ ಆಗಿಲ್ವಾ? ಸತ್ಯ, ನೀವ್ ಹೇಳಿದ್ರಲ್ಲಿ 100% ಭಾಗ ಸತ್ಯ ಇದೆ. ಈಗಾಗ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹಿಂದಿ ವಿರೋಧಿ ಅಂದ್ರೆ ಹಿಂದಿ ವಿರೋಧ ಮಾಡಿದಂತದ್ದು JDS ಪಕ್ಷ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಯವರು ಸದನದಲ್ಲಿ ಒಂದ್ ಮಾತು ಹೇಳ್ತಾರೆ, ಏನು ನಾವು ಒಂದು ಅಮೆಂಡ್ಮೆಂಟ್ ತತ್ತಾ ಇದೀವಿ, ಕಾನೂನು ತತ್ತಾ ಇದೀವಿ, ಈ ರಾಜ್ಯದಲ್ಲಿ ಕನ್ನಡ ಕಡೆಗಣಿಸೋರ್ನ ನಾವು ಅಂದ್ರೆ ಈ ಮೊಕದ್ದಮೆಗಳು ಹಾಕುವಂತದ್ದು, ಮತ್ತೆ ಈ ಜೈಲಿಗೆ ಕಳ್ಸೋಂತದ್ದು, ಮತ್ತೆ ಕಾನೂನು ರೀತಿ ಕ್ರಮ ಜರುಗಿಸೋ ಅಂತದೊಂದು ಕ್ರಮ ಜರುಗಿಸುವಂತ ಕೆಲಸ ನಾವ್ ಮಾಡ್ತೀವಿ ಅಂತ ಹೇಳಿ ಇವರು ಏನು ನುಡಿ ಮುತ್ತುಗಳಲ್ಲಿ ಅಂದ್ರೆ ಅವರ ನುಡಿ ಮುತ್ತುಗಳಲ್ಲಿ ಹೇಳ್ತಾರೆ. ಅದನ್ನ ಈಗ ಏನಾದ್ರೂ ಜೈಲ್ ಕಳಿಸ್ಬೇಕಂದ್ರೆ ಬೊಮ್ಮಾಯಿ ಅವರೇ ಹೋಗ್ಬೇಕು. ಈಗ ಬೊಮ್ಮಾಯಿ ಅವ್ರು ಕಡೆಗಣಿಸಿದಾರಲ್ಲ, ಇಲ್ಲ ಅವರ ಸಹೋದ್ಯೋಗಿ ಸಚಿವರು ಏನಿದ್ದಾರೆ ಎಸ್ ಟಿ ಸೋಮಶೇಖರ್, ಅವ್ರನ್ನ ಆದ್ರೂ ಜೈಲ್ ಕಳಿಸ್ಬೇಕು ಈಗ. ಯಾಕಂದ್ರೆ ಕನ್ನಡ ಕಡೆಗಣಿಸಿದ ಇವರೇ ಇವರೇ ಒಂದು ಸದನದಲ್ಲಿ ಒಂದ್ ರೀತಿ ಮಾತಾಡ್ತಾರೆ, ಈ ವೇದಿಕೆಗಳಲ್ಲಿ ಒಂದ್ ರೀತಿ ನಡ್ಕೊಂತಾರೆ. ರಾಷ್ಟ್ರಪತಿಯವರು ಎಲ್ಲಾ ರಾಜ್ಯಗಳ ಒಂದು ಒಕ್ಕೂಟ ಸೇರಿ ರಾಷ್ಟ್ರಪತಿ ಆಗಿ ಆಯ್ಕೆ ಆಗಿದ್ದಾರೆ. ರಾಷ್ಟ್ರಪತಿಯವ್ರು ಬಂದ್ರೆ ಅವ್ರಿಗೆ ನಾವು ಗೌರವ ಕೊಡೋಂತದ್ದು ನಮ್ ಧರ್ಮ. ಆದ್ರೆ ನಾವು ಕನ್ನಡನ ಕಡೆಗಣಿಸಿ ಅವ್ರಿಗೆ ಗೌರವ ಕೊಡಬೇಕು ಅನ್ನೋದು ಎಲ್ಲೂ ಕಾನೂನು ಇಲ್ಲ, ಮತ್ತೆ ನಿಯಮ ಇಲ್ಲ. ಪ್ರಥಮ ಬಾರಿಗೆ ಈ ರೀತಿ ಆಗ್ತಾ ಇರೋದು, ಅತಿ ಹೆಚ್ಚು ಇಂಗ್ಲಿಷ್ ವರ್ಡ್ ಗಳನ್ನ ಕಾಣಿಸ್ತಾ ಇರೋದು ಇದೇ ಪ್ರಥಮ ಬಾರಿಗೆ. ಯಾಕಂದ್ರೆ ನಮ್ಮ ಮೈಸೂರು ಸಂಸ್ಕೃತಿ ಅಂದ್ರೆ ನಮ್ಮ ಕನ್ನಡವನ್ನ ಉಳಿಸಿ ಬೆಳೆಸಿದಂತ ಸಂಸ್ಕೃತಿ ಮೈಸೂರು ಮಹಾರಾಜರ ಕಾಲದಿಂದನು ಸಹ. ಆದ್ರೆ ಅದನ್ನ ಇವತ್ತು ಏನು ಈಗ ಕೇಂದ್ರ ಸರ್ಕಾರಕ್ಕೆ ಆದ್ಯತೆ ಕೊಡ್ತಾ ಕನ್ನಡವನ್ನ ಎಲ್ಲ ಏನು ಕೇಂದ್ರದವ್ರು ಯಾರೇ ಬಂದ್ರು ಅದನ್ನ ಕಡೆಗಣಿಸ್ತಾ ಇದ್ದಾರೆ. ಇದು ನಿರಂತರವಾಗಿ ನಡ್ಕೊಂಡು ಬಂದಿದೆ, ನೀವು ಎಚ್ಚರಿಕೆ ಕೊಡ್ತಾನೆ ಇದ್ದೀರಾ. ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರು ಕನ್ನಡವನ್ನ ಉಳಿಸಕ್ಕೆ ಮತ್ತಷ್ಟು ಕಾನೂನನ್ನ ಬಲಪಡಿಸ್ತೇನೆ ಅಂತ. ಆದ್ರೆ ಇರೋ ಕಾನೂನನ್ನ ಇಂಪ್ಲಿಮೆಂಟ್ ಮಾಡ್ತಿಲ್ವಲ್ಲ, ನೀವ್ ಅವ್ರಿಗೇನ್ ಹೇಳ್ತೀರಾ? ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಯಾವ ರೀತಿ ಹೇಳ್ಬೇಕು ಅಂತ ಗೊತ್ತಿಲ್ಲ. ಅವ್ರಿಗೆ ಗೌರವದಿಂದ ಹೇಳ್ಬೇಕಾ, ಇಲ್ಲ ಎಚ್ಚರಿಕೆ ಆಗಿ ಹೇಳ್ಬೇಕಾ, ಇಲ್ಲ ಬಹಳ ಉಗ್ರವಾಗಿ ಭಾಷಣ ಮಾಡ್ಬೇಕಾ ಗೊತ್ತಿಲ್ಲ. ಯಾಕಂದ್ರೆ ಇವತ್ತು ಹೋರಾಟ ಮಾಡೋರ್ಗೆ ಭಾಷಣ ಮಾಡೋರ್ಗೆ ಎಲ್ಲ ಕಡಿವಾಣ ಹಾಕ್ತಾ ಬರ್ತಾ ಇದಾರೆ, ಯಾಕಂದ್ರೆ ಇದೇ ವಿಚಾರಗಳಿಗೆ. ಆದ್ರೆ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಪೂರ್ವಕವಾಗಿ ವಿನಂತಿಸ್ಕೊಳ್ತೇವೆ, ಮುಖ್ಯಮಂತ್ರಿಗಳೇ ಈ ಕರ್ನಾಟಕ ರಾಜ್ಯ ಕನ್ನಡ ರಾಜ್ಯ, ಕನ್ನಡ ನಾಡಿಗಾಗಿ ನೀವು ಇದ್ದೀರಿ, ಕನ್ನಡ ನಾಡಿನಲ್ಲಿ ದುಡಿತಾ ಇದ್ದೀರಿ, ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ನೀವೇನಾದ್ರೂ ಅಲಂಕರಿಸಿದ್ರೆ ಅದು ಕರ್ನಾಟಕದ ಋಣ, ಕನ್ನಡ ತಾಯಿಯ ಋಣ, ತಾಯಿ ಭುವನೇಶ್ವರಿಯ ಋಣ ಅಂತ ಹೇಳಿ ತಿಳ್ಕೊಂಡು ತಾವು ಕನ್ನಡ ಕಡೆಗಣಿಸ್ಬೇಡಿ, ಕನ್ನಡನ ಕಡೆಗಣಿಸಿದ್ದೆ ಆದ್ರೆ ನಮ್ಮಂತ ಏನ್ ಜೈ ತಾಯಿ ಭುವನೇಶ್ವರಿಗೆ 6.5 ಕೋಟಿ ಕನ್ನಡಿಗರು ಮಕ್ಕಳು, ಅದೇ ರೀತಿ ನಾವು ಕೂಡ ಹೋರಾಟಗಾರರು ಅವ್ರ ಮಕ್ಕಳಾಗಿ
ನಾವಿದ್ದೇವೆ, ನಾವು ಪ್ರಶ್ನೆ ಮಾಡೇ ಮಾಡ್ತೇವೆ, ನೀವು ಯಾವ ಜೈಲ್ಗಾದ್ರೂ ಹಟ್ಟಿ, ಯಾವ ಎಲ್ಲಿಗಾದ್ರೂ ಕಳಿಸಿ, ಆದ್ರೆ ಕನ್ನಡ ಕಡೆ ಕಳಿಸಿದ್ದೆ. ಆದ್ರೆ ನಾವ್ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅಂತಾನು ನೋಡೋದಿಲ್ಲ, ಸಚಿವರು ಅಂತಾನು ನೋಡೋದಿಲ್ಲ. ಈಗಾಗ್ಲೇ ಪ್ರಧಾನ ಮಂತ್ರಿಗಳು ಬರ್ತಾ ಇದ್ರು, ಆಮೇಲೆ ಇವರು ಅಮಿತ್ ಶಾ ಬಂದ್ರು, ಅವಾಗೆಲ್ಲ ನೀವು ಏನ್ ಮಾಡಿದ್ರಿ, ಯಾವ ರೀತಿ ಕಡೆಗಣಿಸಿದ್ರಿ, ಅವಾಗ ಎಷ್ಟು ಹೋರಾಟ ಮಾಡ್ದೋ ಎಲ್ಲ ಇವತ್ತು ಇದ್ದಂತದ್ದೇ. ನೀವೇನ್ ಕಣ್ಣು ಮುಚ್ಕೊಂಡು ಆಡಳಿತ ನಡೆಸ್ತಾ ಇಲ್ಲ, ನಿಮ್ಮ ಕಣ್ಣು ಮುಚ್ಕೊಂಡಿದ್ರೆ ಆ ಕಣ್ಣು ತರದಿ ತಾಯಿ ಭುವನೇಶ್ವರಿಗೆ ಅವಮಾನ ಮಾಡೋದನ್ನ ಬಿಡಿ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ. ಸರ್, ಇವಾಗ ನಾನು ಜಾಲತಾಣದಲ್ಲಿ ನೋಡ್ತಾ ಇದ್ದೆ, ಇವರು ಕರ್ನಾಟಕ ಅಂದ್ರೆ ಕನ್ನಡಿಗರ ಮುಖ್ಯಮಂತ್ರಿ, ಯಾಕೆ ಕನ್ನಡಿಗರನ್ನ ಈ ರೀತಿ ಒಂದು ಕಡೆಗಣಿಸ್ತಾ ಇದ್ದಾರೆ ಅಂತ ಒಂದು ಸಹ ಕೆಲವರು ಕೇಳಿದ್ದಾರೆ, ನೀವೇನ್ ಹೇಳ್ತೀರಾ ಅದಕ್ಕೆ? ಇವರು ಏನ್ ಹೇಳಿದ್ದು ಅರ್ಥ ಆಗಿಲ್ಲ. ಕನ್ನಡಿಗರ ಮುಖ್ಯಮಂತ್ರಿ ಅಲ್ವಾ ಇವರು? ಹೌದು, ಕನ್ನಡಿಗರ ಮುಖ್ಯಮಂತ್ರಿ, ಕರ್ನಾಟಕದಲ್ಲಿ ಕನ್ನಡವನ್ನೇ ಯಾಕೆ ಎತ್ತಿ ಹಿಡಿಯೋ ಪ್ರಯತ್ನ ಮಾಡ್ತಿಲ್ಲ, ಬರೀ ಬಾಯಿ ಮಾತಲ್ಲಿ ಹೇಳ್ತಾರೆ ಅವ್ರೆಲ್ಲ ಕಡೆ, ಹೌದು ಜನ್ಮಲ ಜಲ ಭಾಷೆಗೆ ಆದ್ಯತೆ ಅಂತ. ಇದು ಸತ್ಯವಾದ ವಿಚಾರ. ಮುಖ್ಯಮಂತ್ರಿಗಳು ಇಲ್ಲಿರಕ್ಕೆ ಲಾಯ್ಕಿಲ್ಲ, ಅವ್ರು ಕನ್ನಡಿಗರು ಆದ್ರೂ ಕೂಡ ವಿದೇಶಿ ಭಾಷೆನ ಪ್ರೇಮಿಸ್ತಾರೆ, ಪ್ರೀತಿಸ್ತಾರೆ ಅಂದ್ರೆ ಅವರು ವಿದೇಶದಲ್ಲಿ ಆಡಳಿತ ಮಾಡ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂತೀನಿ. ಯಾಕಂದ್ರೆ ಇವತ್ತು ಒಂದ್ ಭಯ ಇಲ್ದಂಗ ಆಗಿದೆ ಮುಖ್ಯಮಂತ್ರಿಗಳಿಗಾಗಿರ್ಲಿ, ಸಚಿವರುಗಳಿಗಾಗಿರ್ಲಿ, ಮತ್ತೆ ಯಾರಿಗೂ ಒಂದು ಭಯ ಇಲ್ದಂಗ ಆಗಿದೆ. ಯಾಕಂದ್ರೆ ನಾವು ಸ್ವಾಭಿಮಾನಿಗಳಾಗ್ಬೇಕಿದೆ. ಕನ್ನಡ ನಾಡಿಗೆ ತೊಂದರೆ ಆದಾಗ ಬರೇ ಸಂಘಟನೆಗಳೆಲ್ಲ ಪ್ರಶ್ನೆ ಮಾಡುವಂತದ್ದು, ಈ ನಾಡಿನ ಪ್ರತಿಯೊಬ್ರು ಪ್ರಶ್ನೆ ಮಾಡ್ಬೇಕಿದೆ. ಆ ವೇದಿಕೆಯಲ್ಲಿ ಇದ್ದಂತ ಎಸ್ ಟಿ ಸೋಮಶೇಖರ್ ಅವರಿದ್ರು, ಕನ್ನಡ ಸಂಸ್ಕೃತಿ ಇಲಾಖೆಯವರು ಸುನಿಲ್ ಕುಮಾರ್ ಅವರಿದ್ರು, ಏನ್ ಮಾಡ್ತಾ ಇದಾರೆ? ಕನ್ನಡ ಸಂಸ್ಕೃತಿ ಇಲಾಖೆ ಅಂದ್ರೆ ಏನು? ಸುನಿಲ್ ಕುಮಾರ್ ಅವರು ಅದನ್ನ ಪ್ರಶ್ನೆ ಮಾಡಕ್ಕಾಗಿಲ್ವಾ? ಇನ್ ಯಾತಕ್ಕಾಗಿ ಅವ್ರನ್ನ ಸಚಿವರು ಮಾಡಿದ್ರು? ಯಾತಕ್ಕಾಗಿ ಅವ್ರು ಸಚಿವರು ಆಗಿದ್ದಾರೆ? ಇವೆಲ್ಲ ನೋಡ್ತಾ ಇದ್ರೆ ನಮ್ಗೆ ಬಹಳಷ್ಟು ನೋವಾಗ್ತಾ ಇದೆ. ಇವತ್ತು ಕರ್ನಾಟಕದ ಜನತೆ ಎದೊಳ್ಬೇಕಿದೆ. ಇವತ್ತು ಇನ್ನೊಂದು ದಂಗೆ ಆಗ್ಬೇಕಿದೆ, ಅಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗ್ಬೇಕಿದೆ. ಕನ್ನಡ ಉಳಿಸೋಣ ಅಂತ ಕೆಲ್ಸ ಎಲ್ಲಾ ಕನ್ನಡ ನಾಡಿನ ಜನತೆ ಮೇಲಿದೆ. ಇವರೆಲ್ಲರೂ ನಮ್ ಜೊತೆ ಕೈ ಜೋಡಿಸ್ಬೇಕಿದೆ. ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟ ಮಾಡೋದ್ ಆಗ್ಬೇಕಿದೆ. ಇವ್ರಿಗೆ ಬುದ್ಧಿ ಕಲ್ಸೋದಂತದ್ ಆಗ್ಬೇಕಿದೆ. ಕನ್ನಡ ನಾಡಿಗೆ ಯಾರು ಗೌರವ ಕೊಡ್ತಾರೋ ಅವ್ರನ್ನ ಒಪ್ಪಿಸುವಂತ ಕಾಲ ಬರುತ್ತೆ. ಈಗಾಗ್ಲೇ ಜನ ಗಮನಿಸ್ತಾ ಇದಾರೆ, ಜನ ಎಲ್ಲ ಎಚ್ಚೆತ್ಕೊಂಡಿದ್ದಾರೆ, ಹೋರಾಟ ಮಾಡ್ತಾರೆ ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊಂತೀನಿ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.